ಫೈನಲ್ ಸ್ನೇಹಿತರೆ, ನಮ್ಮ ಬಸ್ಸಿಡ್ ಗೇಮ್ಗೆ ಅಫಿಷಿಯಲ್ ಆಗಿ KSRTC ಅಶ್ವಮೇಧ ಕ್ಲಾಸಿಕ್ ಬಸ್ ಮೋಡ್ ಬಂದೇ ಬಿಡ್ತು ಗುರು. ಸೊ ಫೈನಲ್ ಆಗಿ ಅಫಿಷಿಯಲ್ ಆಗಿರುವಂತ ರಿಯಲಿಸ್ಟಿಕ್ ಆಗಿರುವಂತ ಬಸ್ ಮೋಡ್ ಬಂತು ಗುರು. ಸೊ ಏನ್ ಗುರು ಹಿಂಗ್ ಅಫಿಷಿಯಲ್ ರಿಯಲಿಸ್ಟಿಕ್ ಅಂತ ಹೇಳ್ತಿದ್ಯಾ ಅಂತೀರಾ ಗುರು? TNSTC ಬಸ್ ಮೋಡ್ ರಿಲೀಸ್ ಆಗಿತ್ತು, ತಮಿಳುನಾಡಿನ SRTC ಬಸ್ಸಿಗೆ ನಾವು ಬಿಡ್ತೀವಾ? ನಾವು KSRTC ಅಶ್ವಮೇಧ ಕ್ಲಾಸಿಕ್ ಡೆಲಿವರಿ ಮಾಡಿದ್ವಿ ಗುರು. ಸೊ ಆದ್ರೆ ಇವಾಗ ಡಿಟ್ಟೋ ಡಿಟ್ಟೋ ಇರುವಂತ ರಿಯಲಿಸ್ಟಿಕ್ ಬಸ್ ಮೋಡ್ ಬಂದಿರುವಂತದ್ದು. ಗೆಳೆಯರಿ, ಬಸ್ ಮೋಡ್ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ, ಯಾವ ತರ ಹಾಕೊಳ್ಳೋದಿಂದ ಕೂಡ ಹೇಳ್ಕೊಟ್ಟಿರ್ತೀನಿ, ಪೂರ್ತಿ ನೋಡಿ ನೀವು ಕೂಡ ಹಾಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಂದ್ಬಿಡೋಣ, ಶುರು ಮಾಡೋಣ. ಈ ಬಸ್ ಮೋಡ್ KSRTC ಅಶ್ವಮೇಧ KMS ವರ್ಜನ್ ಬಸ್ ಮೋಡ್ ಗುರು ಇದು. ಸೊ ಪ್ರಕಾಶ್ KMS ಎರಡು ವರ್ಜನ್ ಬರ್ತವೆ. ಸೊ ಬಾಡಿ ಬಿಲ್ಡರ್ಸ್, ಸೊ KMS ಬಾಡಿ ಬಿಲ್ಡರ್ಸ್ ಅಲ್ಲಿ ಬಂದಿರುವಂತಹ ಬಸ್ ಮೋಡ್ ಇದು. ಸೊ ಇನ್ನೊಂದು ಬಸ್ ಮೋಡ್ ಇನ್ನೂ ಕೆಲವೇ ದಿನಗಳಲ್ಲಿ ಬರಲಿ ಗೆಳೆಯರೆ. ಸೊ ಇವಾಗಲೇ ಹೇಳ್ತಿದ್ರೆ ಇನ್ನೂ ಒಂದು ಖುಷಿ ವಿಚಾರ, KSRTC ಅಶ್ವಮೇಧ ಕ್ಲಾಸಿಕ್ ಪ್ರಕಾಶ್ ಬಾಡಿ ಬಿಲ್ಡರ್ಸ್ ಕಡೆಯಿಂದ ಬಂದಿರುವಂತಹ ಬಸ್ ಮೋಡ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದಿವೆ ಬರ್ತಾ ಇದೆ ನಮ್ಮ ಗೇಮ್ಗೆ. ಸೊ ವೇಟ್ ಮಾಡ್ಬೇಕಷ್ಟೇ ಗೆಳೆಯರ. ಇವತ್ತು ಬಂದಿರುವಂತಹ ಈ KMS ವರ್ಜನ್ ಯಾವ ತರ ಇದೆ ಅಂತ ನೋಡ್ತಾ ಇರ್ಬೋದು. ರಿಯಲಿಸ್ಟಿಕ್ ಬಸ್ ಮೋಡ್ ಅಂತ ಕರಿಬಹುದು ಗುರು, ಒಂದೇ ರೋಡ್ ಅಲ್ಲಿ ರಿಯಲಿಸ್ಟಿಕ್ ಬಸ್ ಮೋಡ್. ಸೊ ಫ್ರಂಟ್ ನೋಡ್ತಾ ಇರ್ಬೋದು ಗ್ರಿಲ್ಸು ಮತ್ತೆ ಅಶೋಕ್ ಲೇಲ್ಯಾಂಡ್ ಲೋಗೋ. ಸೊ ಅಲ್ಲಿ ಮುಂದೆಗಡೆ ರೇಡಿಯೇಟರ್ ಅಥವಾ ಬ್ಲೂ ಕಲರ್ ಲೈಟ್ಸ್ ತುಂಬಾ ನೀಟಾಗಿ ಮಾಡೋರು ಗುರು. ಸೊ ಹೆಡ್ಲೈಟ್ ಡಿಸೈನ್, ಮೇಲ್ಗಡೆ ನಿಮ್ಗೆ ರೂಟ್ ಬೋರ್ಡ್ ಎಲ್ಲ ಕೂಡ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಹಂಗೆ ಸೈಡ್ ಲುಕ್ ಬಂದ್ರೆ ಗೆಳೆಯರೆ, ಸೊ ವೀಲ್ ಡಿಸೈನ್ ಐತಲ್ವಾ, ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿತ್ತು. ಸೊ ಯಾಕೆ ಅಂತಂದ್ರೆ ವೀಲ್ ಫುಲ್ಲಿ ಬ್ಲಾಕ್ ಕಲರ್ ಮಾಡಕ್ ಬಿಡೋರೆ ಗುರು. ಸೊ ವೀಲ್ ಕ್ಯಾಪ್ ಆದ್ರೂ ಸ್ವಲ್ಪ ಕಲರ್ ನೋಡಿ ಇಕ್ಕಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣೋದು. ಸೊ ಫುಲ್ ವೀಲ್ ಟೈರ್ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಾಯ್ತದು. ಸೊ ಹಂಗಾಗಿ ಸ್ವಲ್ಪ ಚೇಂಜಸ್ ಮಾಡಬೇಕಾಯ್ತು. ಅದು ಬಿಟ್ಟರೆ ಬಾಡಿ ಮಾತ್ರ ಫುಲ್ ರಿಯಲಿಸ್ಟಿಕ್ ಅಂತ ಹೇಳ್ಬೋದು, ಸಖತ್ತ ಮಾಡಿದ್ರೆ ಗುರು. 3D ಮಾಡೆಲಿಂಗ್ ಮಾತ್ರ ವರ್ಕ್ ನಿಜವಾಗ್ಲು ಹೇಳಿ ಮಾಡಿಸ್ದಂಗ ಐತೆ, ಸಖತ್ತಾಗೈತೆ. ಹೇಳೇ ಮಾಡಿಸಿರೋದು ಗುರು ಸಿಂಪ್ಲಿ ಮಾಸ್ ಅವರು, ಸಖತ್ತ ಮಾಡಿಸೋರೆ ಮೋಡ್ ಮಾತ್ರ. ಸೊ ಹಂಗೆ ಬ್ಯಾಕ್ ಸೈಡ್ ಲುಕ್ ಕೂಡ ಅಷ್ಟೇ ರಿಯಲಿಸ್ಟಿಕ್ ಆಗಿರುವಂತ ರಿಯಲಿಸ್ಟಿಕ್ ಆಗಿರುವಂತ ರೀತಿಯಲ್ಲಿ ಕ್ರಿಯೇಟ್ ಮಾಡಿರೋದು. ಸೊ ರಿಯಲ್ ಬಸ್ ಯಾವ ತರ ಇದೆಯೋ ಅದೇ ತರನೇ ಈ ಒಂದು ಬಸ್ ಗೇಮ್ ಅಲ್ಲೂ ಕೂಡ, ಅಂದ್ರೆ ನಮ್ಮ ಬಸ್ ಗೇಮ್ ಕೂಡ ಮಾಡಿರೋದು. ಇದು ಫ್ರಂಟ್ ಡೋರ್ ಬಸ್ ಮೋಡ್ ಗುರು. ಸೊ ಫ್ರಂಟ್ ಅಲ್ಲಿ ಡೋರ್ ಕೂಡ ನೀಟಾಗಿ ಮಾಡೋರೆ. ಸೊ ಮತ್ತೆ ಮೇಲ್ಗಡೆಗೆ ಗೊಂಡೆ ಅಂತಂದ್ರೆ ಈ ಗುಚ್ಚುಗಳನ್ನ ಕೂಡ ಆಡ್ ಮಾಡಿರೋದು. ಸೊ ಎಕ್ಸ್ಟ್ರಾ ಎರಡು ಮಿರರ್ಸ್ ನ ಕೂಡ ಆಡ್ ಮಾಡಿರೋದು, ತುಂಬಾ ನೀಟಾಗಿ ಮಾಡೋರೆ ಗುರು. 3D ವರ್ಕ್ ಮಾತ್ರ ಪರ್ಫೆಕ್ಷನ್, ಮಾತ್ರ ಹೈ ಲೆವೆಲ್ ಆಗಿ ಮಾಡೋರೆ, ಮಾತ್ರ ಮೋಡ್ ಸಖತ್ತಾಗಿದೆ ಅವರು. ನೋಡಕ್ಕೆ ಡಿಟ್ಟೋ ಡಿಟ್ಟೋ ಅಶ್ವಮೇಧ ಕ್ಲಾಸಿಕ್ ಬಸ್ ಯಾವ ತರ ಇದೆಯೋ ಅದೇ ತರನೇ ಇರುವಂತದ್ದು. ಸೊ ನನಗಂತೂ ಬಹಳ ಇಷ್ಟ ಆಯ್ತಪ್ಪ 3D ವರ್ಕ್ ಗುರು. ಅದಾದ್ಮೇಲೆ ಈ ಬಸ್ ಮೋಡಲ್ಲಿ ಇರುವಂತ ಫೀಚರ್ಸ್ ಬಗ್ಗೆ ಮಾತಾಡೋದ್ರೆ, ಫಸ್ಟ್ ನೋಡ್ರಪ್ಪ, ವೈಫರ್ ಬಟನ್ ಕ್ಲಿಕ್ ಮಾಡಿದ್ರೆ ನೀಟಾಗಿ ವೈಪ್ ಮಾಡ್ತವೆ, ಮತ್ತೆ ಗ್ಲಾಸ್ ಕೂಡ ಆಡ್ ಮಾಡಿರೋದು, ಫ್ರಂಟ್ ಗ್ಲಾಸ್ ಸೈಡ್ ಗ್ಲಾಸಸ್ ಎಲ್ಲ ಇದಾವೆ. ಸೊ ಹಾಗಾಗಿ ನಿಮಗೆ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ವೈಪ್ ಮಾಡುತ್ತೆ. ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ ಕೂಡ ಓಪನ್ ಆಗುತ್ತೆ. ಸೊ ಕ್ಯಾರಿಯರ್ ಮೂಡಿ ಸಪೋರ್ಟ್ ಕೊಡಲ್ಲ ಅಂತ ಕೇಳಬೇಡ್ರಿ ಗುರು, ಪಕ್ಕ ಇರುತ್ತೆ ಅದೆಲ್ಲ. ಸೊ ಮತ್ತೆ ಮೂರು ಅನಿಮೇಷನ್ ಕಿ ಇರದಾವ ಗುರು ಈ ಬಸ್ ಮೂಡಿಗೆ. ಸೊ ಮೂರರಲ್ಲಿ ನಾವು ಫಸ್ಟ್ ಅನಿಮೇಷನ್ ಕಿನ ಕ್ಲಿಕ್ ಮಾಡಿದ್ರೆ ಸೈಡ್ ಅಲ್ಲಿ ಇರುವಂತಹ ಗ್ಲಾಸ್ ಗಳು ಓಪನ್ ಕ್ಲೋಸ್ ಆಗುವಂತದ್ದು. ಇನ್ನು ಎರಡನೇ ಅನಿಮೇಷನ್ ಕಿ ಫ್ರಂಟ್ ಅಲ್ಲಿ ಇಂಜಿನ್ ಡೋರ್ ಏನ್ ಬರುತ್ತೆ ಆ ರೇಡಿಯೇಟರ್ ಹತ್ರ ಅಲ್ಲಿ ಗ್ರಿಲ್, ಸೊ ಅದು ಓಪನ್ ಕ್ಲೋಸ್ ಆಗುತ್ತೆ ಗುರು. ಸೊ ಅಲ್ಲಿ ನೀಟಾಗಿ ಕ್ರಿಯೇಟ್ ಮಾಡೋರೆ, ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ರಿಯಲಿಸ್ಟಿಕ್ ಮಾಡೋರೆ ಗುರು. ಸೊ ನನಗಂತೂ ಬಹಳ ಇಷ್ಟ ಆಯ್ತು ಇಲ್ಲಿ ಫ್ರಂಟ್ ಲುಕ್. ಸೊ ಹಂಗೆ ಮೂರನೇ ಅನಿಮೇಷನ್ ಕಿನ್ನ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ, ಸೊ ನೋಡ್ತಾರೆ ಬಂದ್ಬಿಟ್ಟಿದ್ರೆ ಏನೇನೆಲ್ಲ ಆಗ್ತಾ ಇದೆ ಮೋಡಲ್ಲಿ ಅಂತಂದು. ಸೊ ಈ ತರ ಈ ಒಂದು ಮೋಡಲ್ಲಿ ಫೀಚರ್ಸ್ ಎಲ್ಲ ಕೊಟ್ಟಿರುತ್ತದ್ದು. ಇನ್ನು ಸ್ನೇಹಿತರೆ, ಈ ಬಸ್ ಮೋಡಲ್ಲಿ ಇರುವಂತ ಕಂಟ್ರೋಲ್ಸ್ ಯಾವ ತರ ಇದೆ ಗುರು? ಬಸ್ ಮೋಡ್ ಓಡಿಸೋ ಕೇ ಅಂತ ಕೇಳಿದ್ರೆ ಗುರು, ಮೇನ್ ಆಗಿ ಬಸ್ ಮೋಡಲ್ ಇಂಟೀರಿಯರ್ ನೋಡ್ತಿದ್ರಲ್ವಾ ಯಾವ ತರ ಇದೆ ಅಂತಂದು, ಇಂಟೀರಿಯರ್ ಸಖತ್ತ ಮಾಡಿದ್ರೆ ಗುರು. ಸೊ ಆದ್ರೆ ಸ್ವಲ್ಪ ಲೈಟಿಂಗ್ಸು ಆ BS6 ಫ್ರಂಟ್ ಅವ್ರ ಬಸ್ ಅಲ್ಲಿ ಬಂದಿತ್ತಲ್ವಾ, ಅದ್ರ ಬ್ಲೂ ಕಲರ್ ಲೈಟ್ಸ್ ಇದ್ರೆ ಸಖತ್ ಆಗಿರೋದು. ಬ್ಲೂ ಕಲರ್ ಲೈಟ್ಸ್ ಕುಸಿಬೇಕಾಗಿತ್ತು ಇಂಟೀರಿಯರ್ ಅಲ್ಲಿ ಆ ಡ್ಯಾಶ್ ಬೋರ್ಡ್, ಆದ್ರೆ ಅವರು ಬ್ಲಾಕ್ ನೇ ಮಾಡಿಸ್ಬಿಟ್ಟವ್ರೆ, ಅದು ನನಗೊಂದು ಇಷ್ಟ ಆಗಿರೋದು ವಿಷಯ ಅಂತಂದ್ರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಗೊತ್ತಾ, BS6 ಲೈಲ್ಯಾಂಡ್ ಸ್ಟೇರಿಂಗ್ ವೀಲ್ ಏನ್ ಕಾಣಿಸ್ತಾ ಇದೆ, ಸೊ ಅದು ನೀಟಾಗಿ ತಿರುಗಲ್ಲ ಗುರು. BS6 ಸ್ಟೇರಿಂಗ್ ವೀಲ್ ಸ್ವಲ್ಪ ಕ್ರಾಸ್ ಆಗ್ಬಿಟ್ಟೈತೆ, ಸೊ ಅದು ತಿರುಗಿಸಿದ್ರೆ ನೀಟಾಗಿ ರಿಯಲಿಸ್ಟಿಕ್ ಆಗಿ ತಿರುಗಲ್ಲ. ನೆಕ್ಸ್ಟ್ ಪ್ರಕಾಶ್ ವರ್ಧನ್ ಏನಾದ್ರು ಬಂದ್ರೆ ನೀಟಾಗಿ ಇಕ್ಕಿಸ್ಬೇಕನ್ನೋದು ನನ್ನ ಕಡೆಯಿಂದ ಅವ್ರಿಗೆ ಸಜೆಷನ್ನು. ಮತ್ತೆ ಕಂಟ್ರೋಲ್ಸ್, ಸಸ್ಪೆನ್ಷನ್, ಈ ಇದು ಗುರು ಪಿಕಪ್ ನೋಡ್ರಪ್ಪ, ಹೈ ಲೆವೆಲ್ ಪಿಕಪ್ ಅಂತ ಹೇಳ್ಬೋದು. ಜಾಸ್ತಿ ಆದ ಗುರು, ಓವರ್ ಆಯ್ತು ಪಿಕಪ್, ಜಾಸ್ತಿ ಆಗ್ಬಿಡ್ತು ಬಸ್ ಮೋಡಲ್ ಪಿಕಪ್. ಸೊ ಪಿಕಪ್ ಸ್ವಲ್ಪ ಕಡಿಮೆ ಆಗಬೇಕಾಯ್ತು. ಮತ್ತೆ ಸ್ಟೇರಿಂಗ್ ಸೆನ್ಸಿಟಿವಿಟಿ ತುಂಬಾ ಜಾಸ್ತಿ ಕೊಟ್ಬಿಡೋರೆ. ಸೊ ಅದು ಸ್ಟೇರಿಂಗ್ ಸೆನ್ಸಿಟಿವಿಟಿ ಓಕೆ ಗುರು, ನಾವು ಬೇಕಾದ್ರೆ ಗೇಮ್ ಅಲ್ಲಿ ಸೆಟ್ ಮಾಡ್ಕೋಬಹುದು, ಆದ್ರೆ ಸ್ಪೀಡ್ ಸೆಟ್ ಮಾಡ್ಕೊಳಕ್ ಬರುತ್ತೆ ಗುರು. ಸೊ ಹಂಗಾಗಿ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಯ್ತು, ಬೇಗ ಬೇಗ ಪಿಕಪ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಪಿಕಪ್ ನೋಡಿ ಕೊಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಸಸ್ಪೆನ್ಷನ್ ಸೂಪರ್ ಆಗಿದೆ ಗುರು, ಸಸ್ಪೆನ್ಷನ್ ಬಗ್ಗೆ ಮಾತಾಡೋಂಗಿಲ್ಲ, ತುಂಬಾ ಪರ್ಫೆಕ್ಟ್ ಆಗಿ ಸಸ್ಪೆನ್ಷನ್ ಕೊಟ್ಟವ್ರೆ.
ಸ್ನೇಹಿತರೆ ಇದಾಗಿತ್ತು ಈ ಬಸ್ ಮೋಡಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಇವಾಗ ಈ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ದಂಗೆ ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಕೆಳಗಡೆಗೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ, ಸೊ ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಹಂಗೆ ಪಕ್ಕದಲ್ಲಿ ಒಂದು ಗಂಟೆ ಬಟನ್ ಕಾಣಿಸುತ್ತೆ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನಿಮಗೆ ಅಲ್ಲಿ ಏನೆಲ್ಲ ಆಗದ ಆಪ್ಷನ್ಸ್ ಬರ್ತದೆ ಗುರು, ಸೊ ಆಲ್ ಅಂತ ಹೇಳ್ಕೊಳ್ರಿ. ನೆಕ್ಸ್ಟ್ ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರ್ತೈತಿ. ಡೈಲಿ ಬೆಳಗ್ಗೆ 7 ಗಂಟೆಗೆ ಒಂದು ವೀಡಿಯೋ ನಾನು ಡೈಲಿ ಹಾಕ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ ಗೆಳೆಯರೆ. ನೀವು ನಮ್ಮ ವೀಡಿಯೋಗಳನ್ನ ನೋಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಆಗೋದು ಮಿಸ್ ಮಾಡಬೇಡ್ರಿ ಅಂತ ಹೇಳ್ತಾ ಗೆಳೆಯರ ವೀಡಿಯೋ ಒಂದು ಲೈಕ್ ಮಾಡ್ರಿ, ಹಾಗೆ ನಿಮ್ಮ ಗೆಳೆಯರಿಗೂ ಶೇರ್ ಮಾಡ್ರಿ ವೀಡಿಯೋನ ಅಂತ ಹೇಳ್ತಾ. ಬನ್ನಿ ಇವಾಗ ಯಾವ ಥರ ಡೌನ್ಲೋಡ್ ಮಾಡೋದು, ಯಾವ ಥರ ಇನ್ಸ್ಟಾಲ್ ಮಾಡೋದು ಈ ಬಸ್ ಮೋಡ್ನ, ಸಂಪೂರ್ಣ ಗೇಮ್ ಯಾವ ಥರ ಸೆಟಪ್ ಮಾಡೋದು ಎ ಟು ಝಡ್ ಮಾಹಿತಿ ಕೊಟ್ಟಿರ್ತೀನಿ. ನೀಟಾಗಿ ನೋಡಿ ನೀವು ಕೂಡ ಅದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೇ. ಸ್ನೇಹಿತರೆ ನೀವು ಕೂಡ ಈ KSRTC ಅಶ್ವಮೇಧ ಕ್ಲಾಸಿಕ್ ಗೇಮ್ನ ಆಡಬೇಕಂತಂದ್ರೆ ನಿಮಗೆ ಗೊತ್ತಲ್ಲ ಗುರು, ಫಸ್ಟ್ ಗೇಮ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೀವು. ಈ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಈ ಗೇಮ್ನ ಫಸ್ಟ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಪ್ಲೇ ಸ್ಟೋರ್ನಿಂದ ಏನಾದರೂ ಡೌನ್ಲೋಡ್ ಮಾಡ್ಕೊಳ್ರಿ. ಅಥವಾ ಮಾಡಿಫೈಡ್ ಗೇಮ್ ಬೇಕಪ್ಪ ಅಂತಂದರೆ APK OBB ಗೇಮ್ನ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ. ಸೊ ಆ ಗೇಮ್ನಾದರೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಒಟ್ಟಿನಲ್ಲಿ ನಿಮ್ಮ ಫೋನಲ್ಲಿ ಈ ಗೇಮ್ ಇರಬೇಕು ಗುರು, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ. ಈ ಗೇಮ್ ನಿಮ್ಮ ಹತ್ರ ಇರಬೇಕು, ಪ್ಲೇ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ, ಫಸ್ಟ್ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇವಾಗ ನಾನು ನಿಮಗೆ ಈ ಒಂದು ಬಸ್ ಮೋಡ್ ಯಾವ್ದು ರಿಲೀಸ್ ಮಾಡಿದ್ರಲ್ವಾ, ಈ ಒಂದು ಅಶ್ವಮೇಧ ಕ್ಲಾಸಿಕ್ ಬಸ್ ಮೋಡು, ಸೊ ರಿಲೀಸ್ ಮಾಡಿರುವಂತ ರಿಲೀಸ್ ವಿಡಿಯೋ ಲಿಂಕ್ನ ನಾನು ನಿಮಗೆ ಈ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಗುರು. ಸೊ ನಾನಿವಾಗ ನೀವೇನು ನನ್ನ ವಿಡಿಯೋ ನೋಡ್ತಿದ್ದೀರಾ, ನನ್ನ ವಿಡಿಯೋ ಹೆಸರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗ್ಬಿಡುತ್ತೆ. ಸೊ ಅಲ್ಲಿ ನಿಮಗೆ ಈ ಒಂದು ಬಸ್ ಮೋಡ್ ರಿಲೀಸ್ ವಿಡಿಯೋ ಲಿಂಕ್ ಅಂತ ಹಾಕ್ಬಿಟ್ಟು, ಸೊ ನಿಮಗೆ ಇಲ್ಲೇ ನೋಡ್ತಿದ್ದೀರಾ ದ ರಾಡ್ ಹೋಸ್ಟ್ ಮೋಡ್ಸ್ ಅಂತಂದು ಇವರ ಯೂಟ್ಯೂಬ್ ಚಾನಲಿನ ಈ ಒಂದು ವಿಡಿಯೋ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ಒಂದು ಲೈಕ್ ಮಾಡಿರಿ, ಮತ್ತು ಇವರ ವಿಡಿಯೋದಲ್ಲೇ ನಿಮಗೆ ಡೌನ್ಲೋಡ್ ಲಿಂಕ್ ಸಿಗುವಂಥದ್ದು. ಸೊ ಹಂಗೆ ಇರೋದು ರೂಲ್ಸು. ಹಂಗಾಗಿ ಇವರ ವಿಡಿಯೋ ಓಪನ್ ಮಾಡ್ಕೊಳ್ಳಿ ಗೆಳೆಯರೆ. ಓಪನ್ ಮಾಡಿದ ನಂತರ ಇವರ ವಿಡಿಯೋನ ನೀವು ಪೂರ್ತಿ ನೋಡಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಗುರು ಅದು, ವೆರಿ 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 ಇಂಪಾರ್ಟೆಂಟು. ಯಾಕೆ ಅಂತಂದರೆ ಬರೀ ನೋಡೋದಲ್ಲ, ಕೇರ್ಫುಲ್ಲಾಗಿ ನೋಡಬೇಕು. ಸೊ ಪಾಸ್ವರ್ಡ್ ಇದೆ ಗುರು ಈ ಬಸ್ ಮೋಡ್ಗೆ, ಎಷ್ಟು ಕಷ್ಟ ಇದೆ ಅಂತಂದ್ರೆ ನಾನೇ 4 ಸತಿ ಹುಡುಕಿದ್ದೀನಿ ಈ ಬಸ್ ಮೋಡ್ ಪಾಸ್ವರ್ಡ್ನ, ಅಂದರೂ ಆಮೇಲೆ ಸಿಕ್ತು ಗುರು ಆಮೇಲೆ ಪಾಸ್ವರ್ಡು. ಸೊ ತುಂಬ ಕಷ್ಟಪಟ್ಟು ಹುಡುಕಿರೋದು ಪಾಸ್ವರ್ಡ್ನ. ಸೊ ಹಂಗಾಗಿ ನಿಮಗೂ ಕೂಡ ಹೇಳ್ತಿದ್ದೀನಿ, ಪಾಸ್ವರ್ಡ್ ತುಂಬ ಕಷ್ಟ ಗುರು ಹುಡ್ಕೋದು. ಸೊ ನೀಟಾಗಿ ಕೇರ್ಫುಲ್ಲಾಗಿ ನೋಡಿದರೆ ಮಾತ್ರನೇ ಸಿಗೋದು. ಒಂದೇ ಸೆಕೆಂಡ್ ಬ್ಲಿಂಕ್ ಆಗೋದು, 1-2 ಸೆಕೆಂಡ್ ಬ್ಲಿಂಕ್ ಆಗುತ್ತೆ ಅಷ್ಟೇ ಪಾಸ್ವರ್ಡು. ಸೊ ಯಾವ ಜಾಗದಲ್ಲಿ ಬ್ಲಿಂಕ್ ಆಗುತ್ತಪ್ಪ ಅಂತಂದರೆ ಇಲ್ಲೇನು ನೋಡ್ತಿದ್ರ, ಇಲ್ಲಿ ನಿಮಗೆ ಪಾಸ್ ಮಾಡೋ ಬಟನ್ನು ಸೆಂಟ್ರಲ್ಲಿ ಏನು ಕಾಣಿಸ್ತಾ ಇದೆ, ಕರೆಕ್ಟಾಗಿ ಸ್ಕ್ರೀನ್ ಸೆಂಟ್ರಲ್ಲಿ ಕೆಂಪು ಕಲರಿನ ಬ್ಯಾಕ್ಗ್ರೌಂಡು, ವೈಟ್ ಕಲರ್ ಅಕ್ಷರಗಳು. ಸೊ ಚಿಕ್ಕದಾಗಿ ಇಷ್ಟೇಷ್ಟು ಇಲ್ಲೇನು ನೋಡ್ತಿದ್ರೆ ನೀಲಿ ಕಲರಿನ ಬಾಕ್ಸು, ಅಷ್ಟೇ ಚಿಕ್ಕದಾಗಿ ಸಣ್ಣ ಪಾಸ್ವರ್ಡ್ ಬ್ಲಿಂಕ್ ಆಗುತ್ತೆ. ನೀಟಾಗಿ ನೋಡ್ಕೊಳ್ರಿ, ಇದೇ ಜಾಗದಲ್ಲೇ ಕರೆಕ್ಟಾಗಿ ಸ್ಕ್ರೀನ್ ಸೆಂಟ್ರಲ್ಲೇ ಪಾಸ್ವರ್ಡ್ ಬ್ಲಿಂಕ್ ಆಗೋದು. ನಿಮಗೆ ಇನ್ನೂ ಸ್ವಲ್ಪ ಈಸಿ ಮಾಡಬೇಕಂತಂದರೆ ಗುರು, ಈ ವಿಡಿಯೋನ 5 ನಿಮಿಷದ ಮೇಲೆ ನೋಡ್ರಪ್ಪ, 5 ನಿಮಿಷದ ಮೇಲೇ ಪಾಸ್ವರ್ಡ್ ಇರೋದು. ಅದಕ್ಕಿಂತ ಹೆಚ್ಚಾಗಿ ಹೇಳೋಕೆ ಹೋದರೆ ಮತ್ತೆ ಮೋಡ್ ಮೋಡ್ ಮಾಡಿಸ್ತವ್ರು ಮತ್ತೆ ಅಲ್ಲಿಂದನೇ ಮತ್ತೆ ಒಗೆದು ಬಿಡ್ತಾರೆ, ಏ ಆಪ್ ಮಾಡಲಿಲ್ಲ ಯಾವನಿಂದ ಅಂತಂದು. ಇಷ್ಟೊಂದು ಹೇಳೋಂಗಿಲ್ಲ ಗುರು, ಮಹಾ ಪಾಸ್ವರ್ಡ್ ಬಗ್ಗೆ ಏನು ಹೇಳೋಂಗೆ ಇಲ್ಲ ಹೇಳಬೇಕಂತಂದರೆ, ಆದರೂ ತುಂಬ ಜನ ಕಷ್ಟಪಡ್ತೀರಾ ಅಂತ ನಾನು ಇಷ್ಟೆಲ್ಲ ನಿಮಗೆ ಸುಳಿವುಗಳು ಕೊಡ್ತಿದ್ದೀನಿ. ಸೊ ಈಸಿಯಾಗಿ ಸಿಕ್ಕೋಗಲಿ ಅಂತಂದು. ಸೊ ಈಸಿ ಅನ್ನೋಕ್ಕಿನ್ನೂ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಸಿಕ್ಕೇ ಹೋಗುತ್ತೆ. ನೀಟಾಗಿ ನೋಡ್ಕೊಳ್ರಿ ವಿಡಿಯೋನ. ಸೊ ನೋಡ್ಕೊಳ್ರಿ ಸ್ಕ್ರೀನ್ ಸೆಂಟ್ರಲ್ಲಿ, ಸೊ 5 ನಿಮಿಷದ ಮೇಲೆ ಪಕ್ಕ ಬಂದೇ ಬರುತ್ತೆ. ಸೊ ಯಾವ ಟೈಮಿಂಗ್ಸ್ ಅಂತ ಪಕ್ಕ ಹೇಳೋಂಗಿಲ್ಲ, ಆದರೂ ಹೇಳಿದ್ದೀನಿ. ಸೊ ಅದೆಲ್ಲ ಹೇಳೋಂಗಿಲ್ಲ ಗುರು, ಆದರೂ ಹಿಂಗೂ ಹೇಳೋಂಗಿಲ್ಲ, ಆದರೂ ಹೇಳಿದ್ದೀನಿ. ಪಾಸ್ವರ್ಡ್ ಬಗ್ಗೆ ನಾನು ಹೇಳಿದ್ದೀನಿ, ದಯವಿಟ್ಟು ಕಮೆಂಟ್ಸಲ್ಲಿ ಬಂದು ಪಾಸ್ವರ್ಡು ಪಾಸ್ವರ್ಡ್ ಅಂತ ಹಾಕ್ಬೇಡ್ರಪ್ಪ, ಕಮೆಂಟ್ಸಲ್ಲಿ ಪಾಸ್ವರ್ಡ್ ಹೇಳೋಂಗಿಲ್ಲ, ಅದಕ್ಕಾಗಿನೇ ಹೇಳಿದ್ದೀನಿ. ನೋಡಿರಿ ಇವ್ರ ವಿಡಿಯೋ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಸಿಕ್ಕೋಗುತ್ತೆ. ಓಕೆನಾ, ಇವಾಗ ಇವು ಮೋಡ್ ಡೌನ್ಲೋಡ್ ಮಾಡ್ದಂಗೆ ಅಂತ ಹೇಳ್ತೀನಿ. ಕೆಳಗೆಳೆಯರೆ, ಇವರ ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿರಿ, ಹೆಸರು ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದ್ರಿ ಅಂತಂದರೆ ಇಲ್ಲಿ ಮೋರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೀದಾ ಕೆಳಗಡೆ ಬರ್ರಿ. ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ನೋಡ್ರಪ್ಪ, ಇಲ್ಲಿ ಮೋಡ್ ಅಂತ ಹಾಕ್ಬಿಟ್ಟು ಇಲ್ಲಿ ಡೌನ್ಲೋಡ್ ಲಿಂಕ್ ಹಾಕಿರೋದು ನೋಡ್ರಿ, ಮೋಡ್ ಅಂತ ಹಾಕ್ಬಿಟ್ಟು ಇಲ್ಲಿ ಡೌನ್ಲೋಡ್ ಲಿಂಕ್ ಇದೆ. ಸೊ ಇಲ್ಲ ಇಲ್ಲೂ ಕೂಡ ಲಿಂಕ್ ಇದೆ. ಮತ್ತು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದರೆ, ಸೊ ಇಲ್ಲಿ ಕಮೆಂಟ್ಸ್ ಯಾಕೋ ಆಫ್ ಮಾಡೋರಗರು. ಸೊ ಕಮೆಂಟ್ಸಲ್ಲೂ ಕೂಡ ಪಾಸ್ವರ್ಡ್ ಇತ್ತು ಅಂದರೆ ಲಿಂಕ್ ಇತ್ತು, ಆದರೆ ಇವಾಗ ಕಮೆಂಟ್ಸಲ್ಲಿ ಯಾಕೋ ತೆಗೆದುಬಿಟ್ಟವ್ರೆ. ಸೊ ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ಲ್ಲಿ ಆಯ್ತು ಅವರು. ಸೊ ಲಿಂಕು ಡಿಸ್ಕ್ರಿಪ್ಷನ್ಲ್ಲಿ ಇದೆ, ಇಲ್ಲೇ ನೋಡ್ತಿದ್ರೆ ಮೋಡ್ ಅಂತ ಹಾಕ್ಬಿಟ್ಟು ಇಲ್ಲಿ ಲಿಂಕ್ ಇದೆ ನೋಡಿ ಗೆಳೆಯರೆ, ಇದೇ ಡೌನ್ಲೋಡ್ ಲಿಂಕು. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಈ ಥರ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಇಲ್ಲೇ ಮಾಡಬೇಕು ಗೊತ್ತಾ, ಫಸ್ಟ್ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ನೀವು ಇಲ್ಲಿ ಮೇಲ್ಗಡೆಗೆ ಅಡ್ಡ 3 ಚುಕ್ಕೆ ಅದು ನೋಡಿರಿ, ಡಾಟೆಡ್ ಲೈನ್, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಲೇಬೇಕು. ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ ನಂತರ ಈ ಥರ ಮತ್ತೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ನೋಡ್ಕೋಬೇಕಾಗುತ್ತೆ. ಅಂದರೆ ಗುರು, ಇವರು
ಅಂದ್ರೆ ಇವರು ಸಬ್ಸ್ಫರ್ ಅನ್ಲಾಕ್ ಡೌನ್ಲೋಡ್ ಲಿಂಕ್ ಇಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲೇ ನೋಡ್ತಿದ್ರೆ ಗೆಳೆಯರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಇಂದ ಓಪನ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಇಲ್ಲಿ ನೋಡ್ಕೊಳ್ರಿ ಯೂಟ್ಯೂಬ್, ಇಲ್ಲಿ ಕ್ರೋಮ್ ಅಲ್ಲಿ ಓಪನ್ ಆಗಿದೆ ಅಂತಂದು. ಸೊ ಕ್ರೋಮ್ ಅಲ್ಲಿ ನೋಡ್ತಾ ಇರ್ಬೋದು ಯೂಟ್ಯೂಬ್. ಸೊ ಈ ಒಂದು ಲಿಂಕು ಕ್ರೋಮ್ ಅಲ್ಲಿ ಓಪನ್ ಆಗಿದೆ. ಸೊ ಈ ತರ ಓಪನ್ ಮಾಡ್ಕೊಳ್ರಿ ನೀವು ಕೂಡ. ಓಪನ್ ಮಾಡಿದ ನಂತರ ಸೊ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರಿ ಅಂತಂದ್ರೆ ನಿಮಗಿಲ್ಲಿ ಸಬ್ಸ್ಕ್ರೈಬ್ ಟು ಅನ್ಲಾಕ್ ಅಂತ ಕಾಣಿಸ್ತಾ ಇರುವಂಥದ್ದು. ಸಬ್ಸ್ಕ್ರೈಬ್ ಟು ಅನ್ಲಾಕು ಈ ರೆಡ್ ಕಲರಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನೀವೇನು ಮಾಡಬೇಕು, ಇವರು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಥರ ಏನಾದರೂ ಬಂದಿತ್ತಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಗಂಟೆ ಒತ್ತಿ ಆಲ್ ಅಂತ ಇಟ್ಕೊಳ್ರಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿರೋ ಇದೇ ರೀತಿ. ಸೊ ಇವಾಗ ಏನು ಮಾಡಬೇಕು ಗೊತ್ತಾ, ಇಂಪಾರ್ಟೆಂಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಬಟನ್ ಏನು ಕಾಣಿಸ್ತಾ ಇದೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡಿಂದ ಓಪನ್ ಮಾಡ್ಕೊಳ್ರಿ, ಈ ಥರ ಓಪನ್ ಮಾಡ್ಕೊಳ್ರಿ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಸಬ್ಸ್ಕ್ರೈಬ್ ಟು ಅನ್ಲಾಕ್ ಅಂತ ಇರೋ ಆಪ್ಷನ್ ಹೋಯಿತೆ. ಇಲ್ಲಿ ಡೌನ್ಲೋಡ್ ಅಂತ ಬಂದಿದೆ, ಇಲ್ಲಿ ಡೌನ್ಲೋಡ್ ಅಂತ ಏನು ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ, ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಕ್ಲಿಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನೀವಿಲ್ಲಿ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಲಿಂಕ್ ಇವಾಗ ಓಪನ್ ಆಗಿದೆ. ಸೊ ಇಲ್ಲಿ ಪಾಸ್ವರ್ಡ್ ಅಂತ ಏನು ಕೇಳ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಫೋನಿನ ಬ್ಯಾಕ್ ಬಟನ್ನು ಒಂದ್ಸತಿ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡ್ತಾ ಇರ್ಬೋದು ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಪಾಸ್ವರ್ಡ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಗೆಳೆಯರೆ ನಾವು ಕೂಡ ಪಾಸ್ವರ್ಡ್ನ ಟೈಪ್ ಮಾಡ್ತೀನಿ, ನೀವು ಕೂಡ ಪಾಸ್ವರ್ಡ್ನ ಟೈಪ್ ಮಾಡಿರಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವಾಗ ಪಾಸ್ವರ್ಡ್ನ ಹಾಕಿದ್ದೀನಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅದಾದ ನಂತರ ನಿಮ್ಮ ಫೋನಿನ ಬ್ಯಾಕ್ ಬಟನ್ನ ಒಂದ್ಸತಿ ಕ್ಲಿಕ್ ಮಾಡಿರಿ. ಸೊ ಅದಾದಮೇಲೆ 5 ಸೆಕೆಂಡ್ ವೇಟ್ ಮಾಡಕ್ಕೆ ಕೇಳುತ್ತೆ ಗುರು, 5 ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ, ಸೊ ಪಾಸ್ವರ್ಡ್ ರಾಂಗ್ ಆಗಿದೆ ಅಂತ ಬಂದಿದೆ. ಸೊ ನಿಮಗೂ ಕೂಡ ಈ ಥರ ಬರ್ಬೋದು ಗುರು, ಪಾಸ್ವರ್ಡ್ ರಾಂಗ್ ಪಾಸ್ವರ್ಡ್ ಅಂತ ಬರ್ಬೋದು. ತುಂಬ ಜನಕ್ಕೆ ಪಾಸ್ವರ್ಡ್ ರಾಂಗ್ ಹಾಕಿದರೆ ಇಲ್ಲಿ ಡೌನ್ಲೋಡ್ ಆಗೋದೇ ಇಲ್ಲ. ಸೊ ಹಾಗಾಗಿ ಪಾಸ್ವರ್ಡ್ನ ಕರೆಕ್ಟ್ ಆಗಿರುವಂಥ ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ನಾನು ಕೂಡ ಇವಾಗ ಪಾಸ್ವರ್ಡ್ನ ಕರೆಕ್ಟ್ ಆಗಿರುವಂಥ ಪಾಸ್ವರ್ಡ್ ಹಾಕಿದ್ದೀನಿ. ಸೊ ಎಲ್ಲ ಕೂಡ ಸ್ಮಾಲ್ ಲೆಟ್ರಲ್ಲಿ ಹಾಕ್ಬೇಕು ಗುರು ಪಾಸ್ವರ್ಡ್ನ, ನಂಬರ್ಸ್ ಏನಿಲ್ಲ. ಸೊ ಎಲ್ಲ ಕೂಡ ಸ್ಮಾಲ್ ಲೆಟ್ರಲ್ಲಿ ಹಾಕ್ರಿ, ಅವಾಗ ನಿಮಗೆ ಪಾಸ್ವರ್ಡ್ ಸರಿಯಾಗುತ್ತೆ. ಸೊ ಎಲ್ಲೂ ಕೂಡ ಸ್ಪೇಸ್ ಇಲ್ಲ ಗುರು, ಸ್ಪೇಸ್ ಕೊಡಬೇಡ್ರಿ. ಸೊ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿರಿ. ಅದಾದ ನಂತರ ನಿಮ್ಮ ಫೋನಿನ ಬ್ಯಾಕ್ ಪಾರ್ಟನ್ನು ಒಂದ್ಸತಿ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕು, ಅದಾದಮೇಲೆ 5 ಸೆಕೆಂಡ್ ವೇಟ್ ಮಾಡೋಕೆ ಕೇಳುತ್ತೆ, 5 ಸೆಕೆಂಡ್ ವೇಟ್ ಮಾಡಬೇಕು. ಸೊ ಗೆಳೆಯರೆ ನಿಮ್ಮ ಸ್ಕ್ರೀನ್ ಏನಾದರೂ ವೈಟ್ ಆದರೆ ಮಾತ್ರ ನಿಮ್ಮ ಫೋನಿನ ಬ್ಯಾಕ್ ಪಾರ್ಟನ್ ಕ್ಲಿಕ್ ಮಾಡಬೇಕು. ಓಕೆನಾ, ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಕ್ಲಿಕ್ ಮಾಡಿರಿ. ಅದಾದಮೇಲೆ ಇಲ್ಲಿ ಲಾಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಡೌನ್ಲೋಡು. ಈ ಥರ ಸ್ಕ್ರೀನ್ ಏನಾದರೂ ವೈಟ್ ಕಲರ್ ಆದರೆ ನೀವು ಬ್ಯಾಕ್ ಪಾರ್ಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಸತಿ ಒಂದೇ ಸತಿ ಡೌನ್ಲೋಡ್ ಆಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ಸೊ ಈ ಥರ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ, 99.41 MB. ಸೊ ಇನ್ ಕೇಸ್ ಡೌನ್ಲೋಡ್ ಆಯ್ತಾ ಇಲ್ಲ ಗುರು ಅಂತಂದರೆ ನೋಡ್ತಾ ಇರ್ಬೋದು, ನಿಮಗೆ ಇನ್ನೊಂದು ಸತಿ ತೋರಿಸ್ತೀನಿ. ಸ್ಟಾರ್ಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ಸ್ಟಾರ್ಟ್ ಡೌನ್ಲೋಡು, ಬ್ಯಾಕ್ ಪಾರ್ಟನ್ನು ಸ್ಟಾರ್ಟ್ ಡೌನ್ಲೋಡು, ಬ್ಯಾಕ್ ಪಾರ್ಟನ್ನು ಸ್ಟಾರ್ಟ್ ಡೌನ್ಲೋಡು. ಸೊ ಈ ಥರ ಒಂದು 2-3 ಸತಿ ಟ್ರೈ ಮಾಡಿರಿ, ಆಟೋಮೆಟಿಕಲಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಓಕೆನಾ ಗೆಳೆಯರೆ, ಒಂದು ಸತಿ ಡೌನ್ಲೋಡ್ ಆಗಲಿಲ್ಲ ಅಂತಂದರೆ ನೀವು 2-3 ಸತಿ ಟ್ರೈ ಮಾಡಿರಿ, ಆಟೋಮೆಟಿಕಲಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಓಕೆ ಗೆಳೆಯರೆ, ಅವರ ಸೇಮ್ ವೆಬ್ಸೈಟ್ನ ಇನ್ನೊಂದು ಸತಿ ಓಪನ್ ಮಾಡ್ಕೊಳ್ರಿ, ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈ ಥರ ಬರುತ್ತಲ್ವಾ ಇವಾಗ. ಸೊ ಇಲ್ಲಿ ನಿಮಗೆ KSRTC ಲಿವರಿ, ಕ್ಲಾಸಿಕ್ ಲಿವರಿ, ಕ್ಲಾಸಿಕ್ ಡೆಕೋರೇಟೆಡ್ ಲಿವರಿ ಅಂತ 3 ಲಿವರಿ ಬರ್ತವೆ ಇದಕ್ಕೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಗೆಳೆಯರೆ. ಸೊ ನಿಮಗೆ 3ರಲ್ಲಿ ನಿಮಗೆ ಯಾವ್ದು ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನನಗೆ KSRTC ಅಶ್ವಮೇಧ ಕ್ಲಾಸಿಕ್ ಮಾಡಿಫೈಡ್ ಲಿವರಿ ಅಂದರೆ ಡೆಕೋರೇಟೆಡ್ ಲಿವರಿ ಬೇಕು. ಸೊ ಹಾಗಾಗಿ ಈ ಲಿವರಿ ಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲೇ ಕಾಣಿಸ್ತಾ ಇದೆ ಆಪ್ಷನ್, 3ನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಗುರು, ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಸೊ ಲಿಂಕ್ ಓಪನ್ ಆದ ತಕ್ಷಣ ಪಾಸ್ವರ್ಡ್ ಹಾಕಬೇಕು. ಓಕೆ ಸ್ನೇಹಿತರೆ, ಪಾಸ್ವರ್ಡ್ ಹಾಕಿದ್ದೀನಿ. ಇವಾಗ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಬೇಕು. ಸ್ಕ್ರೀನ್ ಏನಾದರೂ ಈ ಥರ ವೈಟ್ ಕಲರ್ ಆದರೆ ನಿಮ್ಮ ಫೋನಿನ ಬ್ಯಾಕ್ ಪಾರ್ಟ್ ಅನ್ನಿಸ್ತಿದ್ರೆ ಕ್ಲಿಕ್ ಮಾಡಿರಿ. ಸೊ ಸ್ಕ್ರೀನ್ ಈ ಥರ ಬ್ಲೂ ಕಲರಲ್ಲೇ ಇರಬೇಕು ಹಂಗಾಗಿ. ಸೊ ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಕ್ಲಿಕ್ ಮಾಡಿರಿ. ಅದಾದಮೇಲೆ ಗೊತ್ತಲ್ಲ ಗುರು, ಸೇಮ್ ಟು ಸೇಮ್ ಅವಾಗ ಮೋಡ್ ಹೆಂಗೆ ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ಇದು ಕೂಡ ಅಷ್ಟೇ ಸೇಮೆಯ. ಸೊ ಏನು ಕೂಡ ಚೇಂಜಸ್ ಇಲ್ಲ ಗುರು, ಎಲ್ಲ ಕೂಡ ಸೇಮೆಯ. ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಡೌನ್ಲೋಡು, ಬ್ಯಾಕ್ ಪಾರ್ಟನ್ನು ಸ್ಟಾರ್ಟ್ ಡೌನ್ಲೋಡು, ಬ್ಯಾಕ್ ಪಾರ್ಟನ್ನು. ಇದೇ ರೀತಿ ನೀನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟ್ ಡೌನ್ಲೋಡ್ ಅಂತ ಇವಾಗ ಕ್ಲಿಕ್ ಮಾಡಿದ್ದೀನಿ. ಸೊ ನನಗೆ ಒಂದೇ ಸತಿ ಡೌನ್ಲೋಡ್ ಆಗ್ತಾ ಇದೆ ಗುರು, ನೋಡ್ತಾ ಇರ್ಬೋದು ಇವಾಗ ಡೌನ್ಲೋಡ್ ಆಗಿದೆ ಅಂತ ಕೊಟ್ಟು ತೋರಿಸ್ತೀನಿ. ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ಸೊ ಇದು ಒಂದು ಲಿವರಿ ಅಂತಂದರೆ ಒಂದು ಪೇಂಟ್ ಫೈಲ್ ಗುರು. ಸೊ ಒಂದು ಪೇಂಟ್ ಫೈಲ್ಗೆ ಅಂದರೆ ಒಂದು ಫೋಟೋ ಗುರು, ಅದನ್ನೇ ನಾವು ಅಪ್ಲೈ ಮಾಡಬೇಕಾಗುತ್ತೆ ಬಸ್ ಮೋಡ್ಗೆ. ಅವಾಗಲೇ ಅದು ಕ್ಲಾಸಿಕ್ ಬಸ್ ಮೋಡ್ ಥರ ಕಾಣಿಸೋದು. ಸೊ ಇವಾಗ ನೋಡ್ತಾ ಇರ್ಬೋದು ಇದು 99.41 MB ಇದೆ ಗುರು ಈ ಬಸ್ ಮೋಡು. ಸೊ ಹಂಗಾಗಿ ನೀಟಾಗಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಬಸ್ ಮೋಡ್ನ. ಸೊ ಫುಲ್ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಿ. ಓಕೆ ಗೆಳೆಯರೆ, ಇವಾಗ ಗೇಮ್ಗೆ ಆ್ಯಡ್ ಮಾಡೋದು ಭಾಳ ಸಿಂಪಲ್ ನೋಡಿರಿ. ನಿಮಗೆ ಒಂದು ಆ್ಯಪ್ ಬೇಕಾಗುತ್ತೆ, ZAdChoor ಅಂತಂದು ಆ್ಯಪ್ ನಿಮಗೆ ಬೇಕಾಗುತ್ತೆ. ಸೊ ಈ ಆ್ಯಪ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಓಪನ್ ಮಾಡಿ. ಸೊ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನೀವೇ ಮಾಡಬೇಕು ಗೊತ್ತಾ, ಫಸ್ಟ್ ಡೌನ್ಲೋಡ್ ಅಂತ ಫೋಲ್ಡರ್ ಇರ್ತೈತಿ, ಆ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ನೋಡಿರಿ ಇಲ್ಲಿ ನೀವು ಡೌನ್ಲೋಡ್ ಮಾಡಿರುವಂಥ KSRTC ಅಶ್ವ
KSRTC ಅಶ್ವಮೇಧ ಕ್ಲಾಸಿಕ್ ಡಾಟ್ ಬಸ್ ಇಡ್ ಮೋಡ್ ಅಂತ ಹೆಂಗೆ ಕಾಣಿಸ್ತಾ ಇದೆ. ಸೊ ಇದೇ ನಮ್ಮ ಬಸ್ ಮೋಡಿನ ಒಂದು ಮೇನ್ ಫೈಲು. ಸೊ 99.40 MB ಐತೆ ನೋಡ್ರಿ ಇಲ್ಲಿ. ಸೊ ಇಷ್ಟು ಪೂರ್ತಿ ಡೌನ್ಲೋಡ್ ಆಗಿದೆಯೋ ಇಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ರಿ. ಪೂರ್ತಿ 99.40 MB ಡೌನ್ಲೋಡ್ ಆಗಿಲ್ಲ ಅಂದರೆ ಅದು ವರ್ಕ್ ಆಗಲ್ಲ. ಹಂಗಾಗಿ ಪೂರ್ತಿ ಡೌನ್ಲೋಡ್ ಆಗಿದೆಯಿಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ರಿ. ಅದಾದಮೇಲೆ ಇದೇನಿದೆ ಬಸ್ ಮೋಡ್ ಫೈಲು, ವೈಟ್ ಕಲರ್ ಫೈಲು. ಸೊ ಈ ವೈಟ್ ಕಲರ್ ಫೈಲ್ ಮೇಲೆ 3 ಸೆಕೆಂಡ್ ಒತ್ತಿಟ್ಟು ಕಳಿ. ಅದಾದಮೇಲೆ ಕಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ BUSSID ಈ ಬಸೀಡ್ ಅಂತ ಫೋಲ್ಡರ್ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕೆಲವೊಂದು ಫೋನ್ಗಳಲ್ಲಿ ಈ ಬಸೀಡ್ ಫೋಲ್ಡರ್ ಇರೋದಿಲ್ಲ, ಅವರೇ ಮಾಡ್ಬೇಕಂತಂದ್ರೆ ಗುರು ಗೇಮಲ್ಲೇ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು. ಸೊ ಈ ಬಸೀಡ್ ಫೋಲ್ಡರ್ನ ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು, ಆ ಆಪ್ಷನ್ಸ್ ಕೂಡ ಇದ್ದಾವೆ. ಸೊ ಅದು ಹೆಂಗೆ ಅಂತ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಸೊ ಆ ವೀಡಿಯೋ ನೋಡ್ಬೋದು. ನಿಮಗೆ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವೀಡಿಯೋ ಲಿಂಕ್ಗಳನ್ನ ನೀವು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿರಿ. ಇವಾಗ ಈ ಬಸೀಡ್ ಫೋಲ್ಡರ್ ಯಾರ ಹತ್ರ ಇದೆಯೋ, ಸೊ ಯಾರ ಫೋನಲ್ಲಿ ಈ ಬಸೀಡ್ ಫೋಲ್ಡರ್ ಇದೆಯೋ ಅವ್ರು ಕ್ಲಿಕ್ ಮಾಡಿರಿ ಇದ್ರ ಮೇಲೆ. ಅದಾದಮೇಲೆ ಮೋಡ್ಸ್ ಅಂತ ಫೋಲ್ಡರ್ ಬರ್ತೈತೆ ಇಲ್ಲಿ, ಈ ಮೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲೇ ನೋಡ್ತಿದ್ರೆ ಇಲ್ಲಿ ಪೇಸ್ಟ್ ಆಪ್ಷನ್ನು. ಸೊ ಈ ಪೇಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ, ಇವಾಗ ಇಲ್ಲಿ ಬಂದು ಆ್ಯಡ್ ಆಯಿತು ಈ ಬಸ್ ಮೋಡು. ಇಲ್ಲೇ ನೋಡ್ತಿದ್ರೆ KMS ಅಶ್ವಮೇಧ ಕ್ಲಾಸಿಕ್ ಡಾಟ್ ಬಸೀಡ್ ಮೋಡು, ಈ ಬಸ್ ಮೋಡ್ ಇಲ್ಲಿ ಬಂದು ಆ್ಯಡ್ ಆಗಿದೆ. ಇವಾಗ ಸೀದಾ ಗೇಮ್ ಓಪನ್ ಮಾಡಿ ಗೆಳೆಯರೆ, ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವಾಗ ಗೇಮ್ನ ಓಪನ್ ಮಾಡಿದ್ದೀನಿ, ನೀವು ಕೂಡ ನಿಮ್ಮ ಫೋನಲ್ಲಿ ಗೇಮ್ನ ಓಪನ್ ಮಾಡ್ಕೊಳ್ರಿ. ಏನು ಗುರು ನಿನ್ನ ಗೇಮ್ ಮಾತ್ರ ಫುಲ್ಲಿ ಮಾಡಿಫೈ ಆಗಿದೆ, ಯಾವುದೋ ಒಂದು ಪ್ರೈವೇಟ್ ಬಸ್ ಬೇರೆ ಐತೆ ಅಂತೀರಾ? ಗುರು ಎಲ್ಲ ವೀಡಿಯೋಗಳನ್ನು ನಾನು ಆಲ್ರೆಡಿ ಮಾಡಾಕಿದ್ದೀನಿ. ಸೊ ಯಾವ ಥರ ಗೇಮ್ನ ಮಾಡಿಫೈ ಮಾಡ್ಕೊಳ್ಳೋದು, ಯಾವ ಥರ APK ಹಾಕೊಳ್ಳೋದು, ಯಾವ ಥರ OBB ಹಾಕೊಳ್ಳೋದು, ಎಲ್ಲ ವೀಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಲಿದ್ದಾವೆ. ಸೊ ವೀಡಿಯೋ ಲಿಂಕ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ನ ನೀಟಾಗಿ ಚೆಕ್ ಮಾಡಿರಿ. ಎಲ್ಲ ವೀಡಿಯೋ ಲಿಂಕ್ಗಳನ್ನ ಕೂಡ ಹಾಕಿದ್ದೀನಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಲಿರುವಂಥ ವೀಡಿಯೋಗಳು ನಿಮಗೆ ಬೇಕಂದರೆ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿರಿ. ಎಲ್ಲ ವೀಡಿಯೋಗಳು ನೋಡಿ ನೀವು ಕೂಡ ಈ ಥರ ಗೇಮ್ ಮಾಡಿಫೈ ಮಾಡ್ಕೋಬೋದು, ಓಕೆನಾ? ಇವಾಗ ಇಲ್ಲಿ ಗ್ಯಾರೇಜ್ ಅಂತ ಆಪ್ಷನ್ ಐತೆ ಹೇಳಿದರೆ, ಸೊ ಈ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಆ ಕಡೆ ಈ ಕಡೆ ಎರಡು ಆರೋ ಮಾರ್ಕ್ಸ್ ಬರ್ತವೆ. ಸೊ ಯಾವುದಾದರೂ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೆಳೆಯರೆ, ರೀಟ್ರೈ ಅಂತ ಬರ್ತಾ ಇದೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಆ ಕಡೆ ಈ ಕಡೆ ಎರಡು ಆರೋ ಮಾರ್ಕ್ಸ್ ಬರ್ತವೆ. ಸೊ ಯಾವುದಾದ್ರೂ ಒಂದು ಆರೋ ಮಾರ್ಕ್ ಮೇಲೆ ಈ ಥರ ಕ್ಲಿಕ್ ಮಾಡಿರಿ, ಬಸ್ ಮೋಡ್ ಬರೋವರೆಗೂ ಬಿಡಬೇಡ್ರಿ. ಸೊ ಬಸ್ ಮೋಡ್ ಬರೋವರೆಗೂ ವೇಟ್ ಮಾಡಿರಿ. ಇಲ್ಲೇ ನೋಡ್ತಿದ್ರೆ ಗೆಳೆಯರೆ, KSRTC ಅಶ್ವಮೇಧ ಬಸ್ ಮೋಡ್ ಬಂತು ನೋಡ್ರಿ. ಸೊ ಇದಕ್ಕೆ ಫಸ್ಟ್ಗೆ KSRTC ಲಿವರಿ ಅಪ್ಲೈ ಆಗಿರುತ್ತೆ. ಸೊ ನೀವು ಬೇಕಾದ್ರೆ ಹಿಂಗೇನೆ ಪ್ಲೇ ಮಾಡ್ಬೋದು. ಸೊ ಮತ್ತೆ ನಾವು ಲಿವರಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಯೂಸ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಇವಾಗ ಅಶ್ವಮೇಧ ಕ್ಲಾಸಿಕ್ ಆಗಬೇಕು ಅಂತಂದರೆ ಈ ಬಸ್ಸು. ಸೊ ಇಲ್ಲಿ ಪೇಂಟ್ ಸಿಂಬಲ್ ಏನು ಕಾಣಿಸ್ತದೆ, ಈ ಪೇಂಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ರೌಸ್ ಲಿವರಿ ಅಂತ ಏನು ಕಾಣಿಸ್ತದೆ, ಈ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ, ಅಂದರೆ ಡಿವೈಸ್ ಗ್ಯಾಲರಿ ಅಂತಂದು ನಿಮ್ಮ ಫೋನಿನ ಗ್ಯಾಲರಿ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ. ಸೊ ಇವಾಗ ನೀವು ಏನು ಮಾಡಬೇಕು ಗೊತ್ತಾ? ನಾನು ಆಗಲೇ ಹೇಳಿದ್ರವ ಲಿವರಿ ಫೈಲ್ ಡೌನ್ಲೋಡ್ ಮಾಡ್ಕೋಬೇಕಂತಂದು, ಇವಾಗ ಮೇಲ್ಗಡೆಗೆ ಅಡ್ಡ ಮೂರು ಗೀಟ್ ಕಾಣಿಸ್ತವೆ, ಈ ಮೂರು ಅಡ್ಡ ಗೀಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಈ ಡೌನ್ಲೋಡ್ಸ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಫಸ್ಟ್ಗೆ ಸ್ವಲ್ಪ ಕೆಳಗಡೆ ಬಂದಿರುತ್ತೆ. ಫಸ್ಟ್ಗೆ ನಿಮಗೆ ಇಲ್ಲಿ ಅಶ್ವಮೇಧ ಕ್ಲಾಸಿಕ್ KSRTC ಬಸ್ ಫೋಟೋ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಬಸ್ಸಿಗೆ ಈ ಲಿವರಿ ಅಪ್ಲೈ ಆಗುತ್ತೆ, ನೋಡ್ತಿದ್ರಲ್ವಾ ಗೆಳೆಯರೆ? ಇವಾಗ ಬಸ್ ಮೋಡ್ಗೆ ಲಿವರಿ ಅಪ್ಲೈ ಆಯಿತು. ಸೊ ಫಸ್ಟು ಫುಲ್ ಬಸ್ಸು ಮಾಡಿಫೈ ಆಯಿತು. ಸೊ ಅಶ್ವಮೇಧ ಕ್ಲಾಸಿಕ್ ಬಸ್ ರೆಡಿ ಆಗಿದೆ ಗೆಳೆಯರೆ. ಇವಾಗ ನೀವೇನು ಮಾಡಬೇಕು, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿರಿ ಲೆಫ್ಟ್ ಸೈಡಲ್ಲಿ. ಸೊ ಇಲ್ಲಿ ಯೂಸ್ ಮನಿ ಅಥವಾ ಫ್ರೀ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ರಿ ಗೆಳೆಯರೆ. ಇವಾಗ ಗೇಮಲ್ಲಿ ಈ ಅಶ್ವಮೇಧ ಕ್ಲಾಸಿಕ್ ಬಸ್ ಮೂಡು ಬಂದಿದೆ, ಅದಕ್ಕೆ ತಕ್ಕಂಗಿರುವಂಥ ಲಿವರಿ ಕೂಡ ಅಪ್ಲೈ ಮಾಡಿದ್ದೀವಿ. ಸೊ ಇಷ್ಟು ಮಾಡಿದೆ ಅಂತಂದರೆ ಫುಲ್ ಗೇಮ್ ಸೆಟಪ್ ಆಗುತ್ತೆ, ನೀವು ಕೂಡ ಹಾಕೊಳ್ರಿ, ಎಂಜಾಯ್ ಮಾಡಿರಿ ಗೆಳೆಯರೆ. ಸೊ ಫ್ರೀ ಮೂಡು, ಕ್ಯಾರಿಯರ್ ಮೂಡು, ಟೂರ್ ಮೂಡು, ಯಾವ ಮೂಡಲ್ಲಾದ್ರೂ ಪ್ಲೇ ಮಾಡಿರಿ. ಈ ಮಲ್ಟಿಪ್ಲೇಯರ್ ಮೂಡನ್ನು ಬಿಟ್ಟು ಎಲ್ಲ ಮೂಡಲ್ಲೂ ಪ್ಲೇ ಮಾಡಿರಿ. ಸೊ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಗೇಮ್ ಮುಗಿಸ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ, ನನಗೆ ವೀಡಿಯೋಗೊಂದು ಲೈಕ್ ಮಾಡಿರಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ, ನಿಮಗೆ ಬ್ರೋ ನಾವು ಈ ಥರ ವೀಡಿಯೋ ನೋಡೇ ಇಲ್ಲ, ನೀವು ಹೇಳ್ಕೊಟ್ಟಿದ್ದಂಗೆ ಯಾರು ಹೇಳ್ಕೊಟ್ಟಿಲ್ಲ, ಬ್ರೋ ನಮಗೆ ನಿಮ್ಮ ವೀಡಿಯೋ ತುಂಬ ಉಪಯೋಗ ಆಯ್ತು ಅನ್ನಂಗಿದ್ರೆ ಒಂದು ಕಮೆಂಟ್ ಹಾಕಿರಿ, ನಮಗೆ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಗೇಮ್ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಮಸ್ಕಾರ, ಸಿಗೋಣ ಮುಂದಿನ ವೀಡಿಯೋದಲ್ಲಿ.